ಮಾತ್ರ ನಮ್ಮನ್ನೇ ನೋಡ್ತಾರೆ ಗೈಸ್. ಬೂಸ್ಟ್ ಹೋಗಿಗೆ ಇಷ್ಟು ಮಾತ್ರ ವೈಬ್ರೇಷನ್ ಬಿಟ್ರೆ ಇನ್ನೇನು ಬರಲ್ಲ. ಜಾನ್ ಇಂಡಿಯಾಸ್ ಟಾಪ್ ಐ ಬಿ ಸ್ಕೂಲ್. ಐ ಬಿ ಅಂದ್ರೆ ಇದು ಕೋಲಾರದ ಗಡಿ ಫಸ್ಟ್ ಗೇರ್. ಫುಲ್ ನಮ್ಮನ್ನೇ ನೋಡ್ತಾ ಇದಾರೆ. ದೃಷ್ಟಿ ಏನಾದ್ರು ಆಗುತ್ತಾ? ಪರವಾಗಿಲ್ಲ ಬಿಡಿ, ನಮ್ಮಅಮ್ಮ ಹೋಗಿ ಅಮ್ಮ ಒಂದು ದೃಷ್ಟಿ ತೆಗೆಯಮ್ಮ ಅಂತ ತೆಗಿತಾರೆ. ಫೈನ್, ಅವ್ರ ಇಸ್ ಆನ್ ದಟ್. ಸೊ ಟಾಪ್ ಸ್ಪೀಡ್ ಚೆಕ್ ಮಾಡೋಣವಾ ಗಾಡಿದು? ಇವತ್ತು ಆಕ್ಚುಲಿ ಸಲಾರ್ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಅದು ಎಲ್ಲರೂ ಹೇಳ್ತಾರೆ ಉಗ್ರಂ ಬೇಕು ಅಂತ. ಸೊ ಗೊತ್ತಿಲ್ಲ, ಬಟ್ ಸ್ಟಿಲ್ ಪ್ರಶಾಂತ್ ಇಲ್ಲಿ ನಮ್ಮ ಕಡೆ ಇರಲ್ವಾ. ಸೊ ಅದನ್ನ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿರ್ತಾರೆ. ಬಟ್ ಇಲ್ಲಿ ನೋಡ್ಕೊಳ್ಳಿ, ಈಗ ಜನ ನಮ್ಮನ್ನೇ ನೋಡ್ತಾರೆ ಗೈಸ್, ನಮ್ಮನ್ನೇ ನೋಡ್ತಾರೆ. ಜಿಂದಗಿ ನೋಡಿ, 90 ಅಲ್ಲಿ ಇದ್ದೀನಿ ಬಟ್ ನೋ ಮೂಮೆಂಟ್, ಓನ್ಲಿ ವೈಬ್ರೇಷನ್ ಇಲ್ಲ ಗಾಡಿಯಲ್ಲಿ. ನಿಮ್ಗೆ ಏನೋ ಅನ್ಕೊಳ್ಳಿ, ಟೂ ಸ್ಟ್ರೋಕಿಗೆ ಇಷ್ಟು ಮಾತ್ರ ವೈಬ್ರೇಷನ್ ಬಿಟ್ರೆ ಇನ್ನೇನು ಬರಲ್ಲ. ಈ ಸ್ಲೈಡ್ ಇರುತ್ತೆ ಬಟ್ ಬುಲೆಟ್ ಬರೋ ಅಷ್ಟೆಲ್ಲ ವೈಬ್ರೇಷನ್ ಬರಲ್ಲ. ಹತ್ರ ಹೋಗ್ತೀರಾ ಬುಲೆಟ್ ಅಲ್ಲೆಲ್ಲ ಜಾಸ್ತಿ ಹೋದ್ರೆ. ಎಲ್ಲೋ ನೀನೆ ಸಾಕಿ ನನ್ನೆಗಳು ನೀನೆ, ನಾಳೆಗಳು ನೀನೆ, ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬೆ. ಜಸ್ಮಾತ್ ಮಾತಲ್ಲಿ ಸ್ಟೋಲ್ ಮಾಡವೇ ರೈಡರ್ ನೋಡಿ ಯಾರೋ ಸೈಕ್ ಅಂತ ಡ್ರೀಮ್ ಅಟ್ ಮೋಸ್ಟ್ ಅಫೋರ್ಡಬಲ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಬೈಕ್ ಇನ್ ಇಂಡಿಯನ್ ಹಿಸ್ಟ್ರಿ. ಅಫೋರ್ಡಬಲ್ ಗೈಸ್, ಎಂತ ಮಿಡಲ್ ಕ್ಲಾಸ್ ಹುಡುಗ ಕೂಡ ಅಫೋರ್ಡ್ ಮಾಡ್ಬೋದು ಆರಂಭನ. ಅಂಡ್ ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ. ಲೈಕ್ ಅವತ್ತಿಂದ ಆಲ್ಮೋಸ್ಟ್ ನಾನು R15 ಹೆಸರು ಕೇಳಿದ್ದು ಆಲ್ಮೋಸ್ಟ್ ಒಂದು 13-14 ಅಲ್ಲಿ ನಾನು SLC ಹೋಗ್ತಾ ಇದ್ದೆ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಕೇಳಿರೋ ಗಾಡಿ ಈಗಲೂ ಗಾಡಿನ ಹಂಗೆ ಮೇಂಟೈನ್ ಮಾಡಿಕೊಂಡು ಕ್ವಾಲಿಟಿ ಆಗಲಿ ಏನೇ ಆಗಲಿ ಹಾರ್ಸ್ ಪವರ್ ಎಲ್ಲ ಅದೇ ಇಂಜಿನ್ನ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೇನೆ R15 ಅಷ್ಟೇ ಸಕ್ಸಸ್ಫುಲ್ ಆಗಿರೋದು. ಈಗ ಪ್ರತಿಯೊಬ್ಬ ಹುಡುಗನು ಲೈಕ್ ದಲ್ ಫೀಲ್ ಗುಡ್ ಆ್ಯಕ್ಚುಲಿ ಅಫೋರ್ಡ್ ಮಾಡ್ಕೊಂಡು ಆ ಗಾಡಿನ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋ ಗಾಡಿಗಳಲ್ಲಿ R15 1 ನನಗೆ ಕೇಳಿದ್ರೆ ಅಲ್ಲಿಗೆ R1 R15. ಲೈಕ್ ಮೋಟೋಸಲ್ಲಿ ಒಂದೊಳ್ಳೆ ಪಿಕಪ್ ಇರೋ ಗಾಡಿ ವಿತ್ ಒಳ್ಳೆ ಕ್ಲಾಸ್ ಎಲ್ಲ ರಗಡ್ ಲುಕ್ ಕೊಡೋ ಅಂತ ಒಳ್ಳೆ ಮಜಾ ಕೊಡೋ ಗಾಡಿ ಅಂದರೆ ಹಳ್ಳಗಿಡ R15. ನೋ ಡೌಟ್ ಆನ್ ದಟ್. ಆರೆಂಜ್ ಬೇಕಾ? ನನ್ನ ಜಾನ್ ಇಂಡಿಯಾಸ್ ಟಾಪ್ ಐ ಬಿ ಸ್ಕೂಲ್. ಐ ಬಿ ಅಂದ್ರೆ ಗೈಸ್ ಹೌಸ್ ದ ರೈಟ್ ಗೈಸ್, ತುಂಬಾ ನುಗ್ಸಕ್ ಹೋಗ್ಬಾರ್ದು ಗೈಸ್. ಈಗ ನುಗ್ಸ್ಬೇಕು ಅಂತ ಒಂದು ಪೊಸಿಷನ್ ಬಂದ್ರೆ ಮಾತ್ರ ನುಗ್ಬೇಕು. ಸಿಕ್ ಖಾಲಿ ರೋಡ್ ಇದೆ, ಆವರೇಜ್ ಸ್ಪೀಡ್ ಆಫ್ 80-100 ಇಷ್ಟ ಓಣ. ತುಂಬಾ ಯಾವತ್ತೂ ಅಷ್ಟೇ ಗೈಸ್, ಬೈಕ್ಗಳಿಗೆ ತುಂಬಾ ಇದು ಕೊಡಬಾರ್ದು. ಟೋಟಲ್ ಮಾಡಿಕೊಂಡು ಅದನ್ನ ಟೋಟಲ್ ಮಾಡಿ ಬೇಡ ಅನ್ನಲ್ಲ, ಬಟ್ ಹೆಂಗತ್ತಾ ಅದ್ರ ಪವರ್ ನೀರು ಹಾಟ್ ಸ್ಟೋ ಎಲ್ಲ ಫುಲ್ ಪುಷ್ ಮಾಡ್ತೀರಾ ಅಡ್ಡ ಬರ್ತಾರೆ ಬೀಳ್ತೀರಾ ಮತ್ತೆ ಏನೋ ಏಟ್ ಆಗುತ್ತೆ ಅದೆಲ್ಲ. ಲೈಕ್ ನಿಮಗೆ ಇದು ಗೈಸ್, ಅಪ್ಪ ಅಮ್ಮ ಅನ್ನೋರು ಮನೇಲಿ ಕಾಯ್ತಿರ್ತಾರೆ. ಅವ್ರ ಒಂದೇ ಭಯ ಗೈಸ್, ನನ್ನ ಮಗ ಹೋಗಿದಾನಲ್ವಾ ಗಾಡಿಯಲ್ಲಿ, ಆರಾಮಾಗಿ ಮನೆಗೆ ಬರಲಿ, ಸೇಫ್ ಆಗಿ ಬರಲಿ, ಏನು ಆಗದಿದ್ರೆ ಸಾಕಪ್ಪ ಅನ್ನೋದು ಒಂದೇ ತಂದೆ ತಾಯಿಗಳ ಒಂದು
ಕನ್ಸರ್ನ್ ಅಂತ ಹೇಳ್ಬೋದು. ಸೊ ಕನ್ಸರ್ನ್ ತಲೆಯಲ್ಲಿ ಇಟ್ಕೊಂಡು ದಯ ಬಿಟ್ಟು ಆರಾಮಾಗಿ ಗಾಡಿಗಳು ಓಡಿಸಿ ಯಮಹಾ ಎಫ್ಜಡ್ ಐ ಗೆಸ್ ರ್ಯಾಪಿಡ್ ರೋಡ್ ಫ್ರೀ ಆಂಧ್ರ ಪ್ರದೇಶ್ ರಿಜಿಸ್ಟ್ರೇಷನ್ ಗಾಡಿನ ನಾವೀಗ ನೋಡ್ತಾ ಇದ್ದೀವಿ. ಫನಿ ಬನಿ ನೋಡ ಹೇಗಿದೆ ಜೀವನ. ಎಂಪೈರ್ ಎಲ್ಲಿಂದ 5 ಕಿಲೋಮೀಟರ್ ಒಂದೊಳ್ಳೆ ಊಟನೇ ಗೈಸ್ ಒಪ್ಕೊಂತೀನಿ ಸೈಟ್ ಆಗೇ ಇರುತ್ತೆ. ಇದು ಕೋಲಾರದ ಗಡಿ, ಇದನ್ನ ಎಲ್ಲರೂ ಬಾರ್ಡರ್ ಅಂತ ಕರೀತಾರೆ. ಇಲ್ಲಿವರೆಗೂ ಮಾತ್ರ ಕೋಲಾರ ಬಾರ್ಡ್ರು ಡಿಸ್ಟಿಕ್ ಬಾರ್ಡ್ರು. ಸೊ ಇಲ್ಲಿಂದ ಬೆಂಗಳೂರು ಗ್ರಾಮಾಂತರ ಬರುತ್ತೆ, ನಾವು ಸೈಡ್ಗೆ ಹೋಗೋಣ. ಮತ್ತೆ ಯಾರಿಗೂ ಸೆಂಟ್ರಲ್ಲೇ ಕಾಣಿಸ್ಕೊಂಡು ಶಿಸ್ತಾಗ ಸೈಡಲ್ಲಿ ಆರಾಮಾಗಿ ಹೋಗೋಣ. ತುಂಬ ಹೋಟ್ಲ್ಗಳಿದೆ ನೋಡಿ, ಇಲ್ಲೆರಡು ಇಲ್ಲೊಂದು ಇನ್ನು ಹಂಗೆ ಮುಂದೆ ಬನ್ನಿ ಶೋಯು. ಇಲ್ಲೊಂದು ಇರುತ್ತೆ ಸಿ, ಇಲ್ಲೊಂದಿದೆ ನೋಡಿ, ಇಲ್ಲೊಂದು ಗೈಸ್. ರೋಡ್ ಸೈಡ್ ಊಟ ಮಾಡ್ಬೇಕು ಗೈಸ್, ಯಾವತ್ತು ಅಷ್ಟೇ ಇದೆ. ಕೊಡೋ ಫೀಲ್ ಇರುತ್ತಲ್ಲ, ಇದು IIT ಅಂತಾನೆ ಹೇಳ್ಬೋದು ನೋಡಿ. ಈಗ ಫಸ್ಟ್ ಗೇರ್ ಅಲ್ಲಿದೆ ಗಾಡಿ, ಓಕೆ. ಸೊ ನ್ಯೂಟ್ರಲ್ಲು ಫಸ್ಟ್ ಗೇರು 30 50 70 3 5 7 ಮೂರು ಗೇರಲ್ಲೇ 70 ಹೊಡಿಬೋದು ಥರ್ಡ್ ಗೇರ್ ಹಾಕಿದ್ರೆ. ಸೊ ಯೋಚನೆ ಮಾಡಿ ಗಾಡಿ ಪವರ್ ಹೆಂಗ್ ಶಿಫ್ಟ್ ಆಗುತ್ತೆ ಅಂತ. ಅಷ್ಟೇ ಸ್ಟ್ರೆಚ್ಚಿಂಗ್ ಅದ 30 50 70 ಹಿಂಗಿದೆ ಹೇಳಿ. ಓಕೆ ಗಾಯ್ಸ್, ಬರೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬೈ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಮೀನ್ವೈಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಬಿಡಬೇಡಿ. ಓಕೆ ಬೈ ಬಾಯ್ ಗಾಯ್ಸ್, ಫುಲ್ ಹಾಕ್ಸೋಣ.